ಔರಂಗಜೇಬನ ಬಗ್ಗೆ ನಿಮಗೆ ಏನ್ರಿ ಗೊತ್ತು? ಅಖಂಡ ಭಾರತ ಸಾಮ್ರಾಜ್ಯದ ಮಹಾನ್ ದೊರೆ ಆತ. ನಮ್ಮ ಇತಿಹಾಸದ ಪಠ್ಯಪುಸ್ತಕಗಳಲ್ಲಿ ನಮಗೆ ಓದ್ಸಿಲ್ವೇನ್ರಿ ಔರಂಗಜೇಬನ ಸಾಧನೆಗಳು, ಔರಂಗಜೇಬನ ದಿಗ್ವಿಜಯ, ಔರಂಗಜೇಬನ ದಂಡಯಾತ್ರೆ ಅಂತ ನಮಗೆ ಇದನ್ನು ಓದ್ಸಿದ್ದಾರೆ. ದಿ ಗ್ರೇಟ್ ಮೊಘಲ್ ಎಂಪೈರ್ ಅಂತ ಅಖಂಡ ಭಾರತದ ಕಲ್ಪನೆಯನ್ನು ಕಂಡಿದ್ದು ಚಾಣಕ್ಯ, ಕೌಟಿಲ್ಯ, ವಿಷ್ಣುಗುಪ್ತ ಅಲ್ಲ, ಔರಂಗಜೇಬ. ಔರಂಗಜೇಬ ಹೇಗೆ ಮಹಾನ್ ದೊರೆ ಆದ, ಹೇಗೆ ನಮ್ಮ ಈ ಕರುನಾಡು ಈ ಪುಣ್ಯ ಭೂಮಿಯಲ್ಲಿ ವಿಜಯನಗರ ಸಾಮ್ರಾಜ್ಯ, ಗಂಗರು, ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು ಇಂಥ ಮಾನ ಸಾಮ್ರಾಜ್ಯ ಆಳಿ ಹೋದಂಥ ಭೂಮಿಯಲ್ಲಿ ಆತನ ದೊಡ್ಡ ಬ್ಯಾನರ್ ಹಚ್ಚುತ್ತಾರೆ ಅಂದರೆ ಆತನ ಸಾಧನೆ ಬಗ್ಗೆ ನಾವು ತಿಳ್ಕೊಳ್ಳಬೇಕು. ಆತನ ಸಾಧನೆ ಏನು ಅಂದರೆ 9 ಏಪ್ರಿಲ್ 1669ಕ್ಕೆ ಬನಾರಸ್ ಮುಲ್ತಾನ್ನಲ್ಲಿರುವಂತಹ ಗುರುಕುಲಗಳನ್ನು ಸುಟ್ಟು ಹಾಕಿ ಧ್ವಂಸ ಮಾಡಿ ಅಲ್ಲಿಯ ಬ್ರಾಹ್ಮಣರನ್ನು, ಹಿಂದೂಗಳನ್ನು ಕಾಫಿರರೆಂದು ಅವರನ್ನು ಹತ್ಯೆ ಮಾಡಿದ. 2 ಸೆಪ್ಟೆಂಬರ್ 1669ರಲ್ಲಿ ಹಿಂದೂಗಳ ಪವಿತ್ರ ಧಾರ್ಮಿಕ ಸ್ಥಳವಾದಂಥ ಕಾಶಿಯ ವಿಶ್ವನಾಥ ದೇವಸ್ಥಾನವನ್ನ ಧ್ವಂಸ ಮಾಡಕ್ಕೆ ಆದೇಶವನ್ನು ಕೊಟ್ಟ, ಅದರಂತೆ ಧ್ವಂಸವನ್ನು ಕೂಡ ಮಾಡಲಾಯಿತು. 1670ರಲ್ಲಿ ಮಥುರಾದ ಕೇಶವ ದೇವರಾಯ ದೇವಸ್ಥಾನವನ್ನ ಧ್ವಂಸ ಮಾಡಿ ಅದನ್ನು ಕೆಡುವುದ. 1679ರಲ್ಲಿ ಮುಸ್ಲಿಮೇತರ ಮೇಲೆ ಜಜಿಯಾ ತೆರಿಗೆಯನ್ನು ಹೇರಿದ. ಔರಂಗಜೇಬ ತನ್ನ ಮಹಾನ್ ಸಾಮ್ರಾಜ್ಯದಲ್ಲಿ ಹೋಳಿ ದೀಪಾವಳಿ ಹಬ್ಬಗಳನ್ನು ನಿಷೇಧಿಸ್ತಾ ಹಿಂದೂ ವಿಗ್ರಹಗಳನ್ನು ವಿನಾಶ ಮಾಡಿದ. ವೃದ್ಧಾವಸ್ಥೆಯಲ್ಲಿದ್ದ ತನ್ನ ತಂದೆ ಶಹಜಹಾನನನ್ನ ಬಹುಕಾಲ ನೀರು ಊಟ ಸರಿಯಾಗಿ ನೀಡದೆ ಆತನನ್ನ ಕಾರಾಗೃಹದಲ್ಲಿ ಕೂಡಿಟ್ಟ. ಅಣ್ಣ ದಾರಾಶಿಕೋ ಧರ್ಮ ಸಹಿಷ್ಣು ಮತ್ತೆ ಶಹಜಹಾನನಿಗೆ ಪ್ರಿಯ ಮಗನಾಗಿದ್ದರಿಂದ ಸಿಂಹಾಸನಕ್ಕೋಸ್ಕರ ಆತನ ಶಿರಚ್ಛೇದನ ಮಾಡಿ ಆ ಶಿರಚ್ಛೇದನವಾದ ತಲೆ ಮೇಲೆ ಮತ್ತೆ 3 ಸಾರಿ ತಲವಾರಿನಿಂದ ವಾರ್ ಮಾಡಿ ಆ ತಲೆಯನ್ನ ಕಾರಾಗೃಹದಲ್ಲಿದ್ದ ಅಪ್ಪನಿಗೆ ತೋರಿಸ್ದ. 1000 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ದೇವಸ್ಥಾನವನ್ನ, ಅಲ್ಲಿಯ ವಾಸ್ತುಶಿಲ್ಪವನ್ನ ನಿರ್ನಾಮ ಮಾಡಿದ ಮಿಸ್ಟರ್ ಔರಂಗಜೇಬ. ಬಲವಂತದ ಮತಾಂತರದಿಂದ ಹೆಚ್ಚಿನ ಪ್ರಮಾಣದ ಸಿಖ್ಖರನ್ನ ಮತ್ತೆ ಹಿಂದೂಗಳನ್ನ ಬರ್ಬರವಾಗಿ ಹತ್ಯೆ ಮಾಡಿದ ಮಹಾನ್ ದೊರೆ ಔರಂಗಜೇಬ. ಈತನ ಮಹಾನ್ ಸಾಧನೆಗಳು ಇತಿಹಾಸದ ಪಠ್ಯಪುಸ್ತಕಗಳಲ್ಲಿ ಸ್ಥಳಾವಕಾಶ ಸ್ಪೇಸ್ ಜಾಗ ಇರಲಿಲ್ಲ, ಅದಕ್ಕೋಸ್ಕರ ಇದನ್ನ ಪಾಯಿಂಟ್ಸ್ನ ಆ್ಯಡ್ ಮಾಡಿಲ್ಲ. ನಾವು ಆ್ಯಡ್ ಮಾಡೋಣ. ನಿಮ್ಗೆ ಗೊತ್ತಿರೋ ಪಾಯಿಂಟ್ಸನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಆತನ ಸಾಧನೆಗಳ ಬಗ್ಗೆ ತಿಳಿಸಿ. ಕುವೆಂಪು ಅವರ ಪುಣ್ಯ ಭೂಮಿ, ಅವರ ತವರು ಜಿಲ್ಲೆ ಶಿವಮೊಗ್ಗದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ, ಶಾಂತಿಯ ತೋಟದಲ್ಲೇ ಶಾಂತಿಗೆ ಧಕ್ಕೆ ತರುವಂಥ ಕೆಲಸ ಮಾಡಿರುವಂಥ ಈ ಬ್ಯಾನರ್ ಹಚ್ಚಿ ಔರಂಗಜೇಬ ಅಖಂಡ ಭಾರತ ಮಹಾನ್ ಸಾಮ್ರಾಜ್ಯದ ದೊರೆ ಅಂದಿದ್ದು ಎಷ್ಟು ಮಟ್ಟಿಗೆ ಸರಿ ಅಥವಾ ತಪ್ಪು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.